ನಿಜವಾದ ಜನನಾಯಕರೆಂದರೆ ಪತ್ರಕರ್ತರು. ಎಂ ಟಿಪ್ಪುವರ್ಧನ್. ಪತ್ರಕರ್ತರು ಸಮಾಜದ ಪರ ಇದ್ದರೆ ಸಮಾಜವೇ ಅವರ ಬೆನ್ನಿಗೆ ನಿಲ್ಲುತ್ತದೆ. ಪತ್ರಕರ್ತರೆಂದರೆ ಇನ್ನೊಬ್ಬರನ್ನು ಹೆದರಿಸಿ ಬದುಕುವವರಲ್ಲ, ಹಾಗಂತ ಹೆದರಿ ಬದುಕುವವರು ಅಲ್ಲ. ನಿರ್ಭೀತವಾಗಿ ಬರೆಯುವವರೇ ನಿಜವಾದ ಪತ್ರಕರ್ತರು. ಬಹುತೇಕ ರಾಜಕಾರಣಿಗಳನ್ನು ಜನನಾಯಕರೆಂದು ಹೇಳುತ್ತಾರೆ, ಆದರೆ ನಿಜವಾದ ಜನನಾಯಕರೆಂದರೆ ಪತ್ರಕರ್ತರು. ಏಕೆಂದರೆ ನಿತ್ಯ ಜನರ ಮಧ್ಯೆ ಇದ್ದು ಅವರ ಕಷ್ಟ, ನಷ್ಟ, ಮೋಸ, ವಂಚನೆ, ಅನ್ಯಾಯಗಳನ್ನು ಹೊರಗೆಳೆದು ನ್ಯಾಯ ದೊರಕಿಸಿಕೊಡುವ ಕೆಲಸ ನಿರಂತರವಾಗಿ ಮಾಡುವವರೇ ಪತ್ರಕರ್ತರು. ಹೀಗಾಗಿ ನಿಜವಾದ ಅರ್ಥದಲ್ಲಿ ಜನನಾಯಕರೆಂದರೆ ಪತ್ರಕರ್ತರು ಎಂದು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂ ಟಿಪ್ಪುವರ್ಧನ್ ರವರು ಹೇಳಿದರು. ಶುಕ್ರವಾರ ರಾಯಚೂರು ಜಿಲ್ಲೆಯ ಮಸ್ಕಿಯ ನಿರೀಕ್ಷಣಾ ಮಂದಿರದಲ್ಲಿ ನಡೆದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕೇವಲ ದಿನಪತ್ರಿಕೆಯ ಸುದ್ದಿ ಸಂಗ್ರಾಹಕರಷ್ಟೇ ವರದಿಗಾರರಲ್ಲ, ವಾರಪತ್ರಿಕೆ, ಪಾಕ್ಷಿಕ, ಮಾಸಿಕ, ತ್ರೈಮಾಸಿಕ, ವಾರ್ಷಿಕ, ವಿದ್ಯುನ್ಮಾನ ಮಾಧ್ಯಮದಲ್ಲಿ ಕೆಲಸ ಮಾಡುವ ಸುದ್ದಿ ಸಂಗ್ರಾಹಕರು ಕೂಡ ವರದಿಗಾರರೇ. ಇಲ್ಲಿ ಭೇದ ಭಾವ ಮಾಡಬಾರದು. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವವರಲ್ಲೇ ಒಗ್ಗಟ್ಟಿರದಿದ್ದರೆ ಸಮಾಜದ ಅಗತಿಯೇನು ಎಂದು ಕಳವಳ ವ್ಯಕ್ತಪಡಿಸಿದರು. ಹಿಂದಿನ ಪತ್ರಕರ್ತರು ವರದಿ ಮಾಡಿದರೆಂದರೆ ವಿಧಾನಸೌಧವೇ ನಡುಗುತ್ತಿತ್ತು, ಘಟಾನುಘಟಿಗಳೆಲ್ಲ ತತ್ತರಿಸಿ ಹೋಗುತ್ತಿದ್ದರು. ಅಂತಹ ನಿಖರ, ನಿರ್ದಿಷ್ಟ, ನಿಷ್ಠುರ, ನಿರ್ಭೀತ ವರದಿಗಾರರಿಂದ ಮಾತ್ರ ಸಮಾಜ ಲೋಪಗಳನ್ನು ಸರಿಪಡಿಸಲು ಸಾಧ್ಯ. ಹಣಕ್ಕೂ ಅಧಿಕಾರಕ್ಕೂ ತಮ್ಮನ್ನು ತಾವು ಮಾರಿಕೊಂಡರೆ ಅದು ಸಮಾಜಕ್ಕೆ ಮಾಡಿದ ಮಹಾಮೋಸವೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಾಮೀದ್ ಅಲಿ ತಡಕಲ್, ಉಸ್ಕಿಹಾಳ್ ವಾಲ್ಮೀಕಿ ಆಶ್ರಮದ ಪೂಜ್ಯರಾದ ಶ್ರೀ ಆತ್ಮಾನಂದ ಸ್ವಾಮಿಗಳು, ಮಾರುತಿ ಜಿನ್ನಾಪುರ್, ಸಿದ್ಧಾರ್ಥ ಹಾಲಾಪುರ್, ಸ್ವಾಭಿಮಾನಿ ವಾಲ್ಮೀಕಿ ಸಂಘದ ಜಿಲ್ಲಾಧ್ಯಕ್ಷ ಶೇಖರ್ ಗೌಡ ಮಾಲಿಪಾಟೀಲ್, ಸುರೇಶ್ ಬಳಗಾನೂರ್, ಹುಚ್ಚರೆಡ್ಡಿ ಹಿರೇದಿನ್ನಿ, ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಂತೋಷ್ ಹಿರೇದಿನ್ನಿ ಮಾತನಾಡಿದರು. ಹಿರಿಯ ಪತ್ರಕರ್ತ ಶಂಕರ್ ನಾಯಕ್ ತುರ್ವಿಹಾಳ್ ಸ್ವಾಗತಿಸಿದರು. ವಾಲ್ಮೀಕಿ ಮಿತ್ರ ಪತ್ರಿಕೆಯ ವರದಿಗಾರ ಈರಣ್ಣಗೌಡ ನಿರೂಪಿಸಿದರು. ಶೇಖ್ ನಜೀರ್ ವಂದಿಸಿದರು. ಈ ಸಂದರ್ಭದಲ್ಲಿ ಆತ್ಮಾನಂದ ಸ್ವಾಮಿಗಳು, ಡಾಕ್ಟರ್ ಶ್ಯಾಮಿದರಿ ಕರ್ಡಕಲ್, ಸಾದತ್ ಅಲಿ ಲಿಂಗಸ್ಗೂರ್, ಶೇಖರ್ ಗೌಡ ಕಾಟ್ಗಳ್, ವಾಲ್ಮೀಕಿ ನಾಯಕ್ ಸ್ವಾಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಸ್ ನಜೀರ್, ಜೆಕೆ ನ್ಯೂಸ್ ಕನ್ನಡ, ಮಸ್ಕಿ. ಜೀವನಕ್ಕೆ ದಾರಿ ಮಾಡಿಕೊಡಬೇಕು, ಇದಕ್ಕಾಗಿ ಸಂಘಗಳಿದೆ, ಇದಕ್ಕಾಗಿ ಸಾಕಷ್ಟು ಹೋರಾಟಗಳು ನಡೀತಾ ಇದೆ ಅನ್ನೋದನ್ನ ಸರ್ಕಾರದ ಮಟ್ಟದಲ್ಲಿ ಸ್ಥಳೀಯ ಶಾಸಕರು ಅದನ್ನ ಅಮೆಂಡ್ಮೆಂಟ್ ತಗೊಂಡೋಗ ಸದನಕ್ಕೆ. ನಾನು ಹೇಳಿದ ಒಂದು ಊರು ಮಸ್ಕಿದ ಅಷ್ಟೇ ಅಲ್ಲ ಹೇಳೋದು, ಎಲ್ಲ ತಾಲೂಕುಗಳಲ್ಲಿ ಇರ್ತಕ್ಕಂಥ ಶಾಸಕರುಗಳು, ಆ ಜನಪ್ರತಿನಿಧಿಗಳು ಜನರಿಗೋಸ್ಕರ ಇರೋದು, ಏನೇ ಅವ್ರ ಮನೆಗೋಸ್ಕರ ಇದಾರ? ಇಲ್ಲಿ ಪದಗಳು ಸ್ವಲ್ಪ ವ್ಯತ್ಯಾಸ ಆಗ್ತಿದೆ. ನಾವು ಅವ್ರನ್ನ ಜನನಾಯಕರು ಅಂತ ಬಿಂಬಿಸ್ತಿದ್ದೀವಿ, ಅದೇ ಆಗಿರೋ ತಪ್ಪು, ಇದೊಂದು ಸ್ವಲ್ಪ ತಿಳ್ಕೊಳ್ಳಿ. ಜನನಾಯಕರು ಅಲ್ರಿ ಅವರು, ಜನನಾಯಕರೇನ್ರಿ ಯಾರ ಎಮ್ ಎಲ್ ಎಗಳು? ಎಷ್ಟು ಅಪಾರ್ಥವಾಗಿ ನಾವೇ ಬರೀತೀವಿ ನಮ್ಮ ಪತ್ರಿಕೆಗಳಲ್ಲಿ, ಈ ಜನನಾಯಕ ಬಡವರ ಬಂಧು, ಬಡವರ ಕಣ್ ಏನು ಕಣ್ಮಣಿ ಮಿಣಿಮಿಣಿನೂ ಇಲ್ಲ ಅಲ್ಲಿ, ಬರಿಬೇಡಿ. ಹಾಗೆ ಅವರೊಬ್ಬ ಜನಸೇವಕರು, ಜನಪ್ರತಿನಿಧಿಗಳು, ಜನಪ್ರಿಯರು ಅಂತ ಬರೀಬೇಕು. ಭಾರಿ ಒಳ್ಳೆ ಕೆಲಸ ಮಾಡ್ಯಾರ ಮಸ್ಕಿಗೆ ಒಬ್ಬ ಶಾಸಕ ಅಂದ್ರೆ ಜನಪ್ರಿಯರು ಅಂತ ಬೇಕು. ಬರವಣಿಗೆ, ನಿಮ್ಮ ಬರವಣಿಗೆಯಲ್ಲಿ ನಾನು ಸಾವಿರ ಸಾರಿ ನೋಡಿದ್ದೀನಿ, ನಾನು ಕೂಡ ಅದೇ ತಳಹದಿಯಿಂದಲೇ ಬಂದಿರೋನಾದ್ರಿಂದ ಹೇಳ್ತೀನಿ, ಯಾಕೆ ನಾವು ಅವರನ್ನು ಬಿಂಬಿಸ್ಬೇಕು? ಅವರು ಜನನಾಯಕರಲ್ಲ, ಜನನಾಯಕರು ಪತ್ರಿಕೋದ್ಯಮಿಗಳು, ಅರ್ಥ ಮಾಡ್ಕೊಳ್ಳಿ. ನಾವು ಜನನಾಯಕರು ಯಾಕೆಂದ್ರೆ ಜನರ ಜೊತೆಯಲ್ಲಿ ದಿನನಿತ್ಯ ಸುದ್ದಿಗಳನ್ನು ಸಂಗ್ರಹ ಮಾಡಕ್ಕೆ ಹೋದವ್ರು, ನಾವು ಒರಿಜಿನಲ್ ಜನನಾಯಕರು. ನಾವು ನಮ್ಮ ಸ್ವಾಭಿಮಾನ ಬಿಟ್ಬಿಟ್ಟಿದ್ದೀವಿ, ನಾವು ನಮ್ಮ ಸ್ವಾಭಿಮಾನ ದುಡ್ಡು ಕಾಸಿಗೆ ಹಂಚ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲೋ ಬಿರಿಯಾನಿ ಕೊಟ್ಟರು ಊಟದಲ್ಲಿಂದ ಹಂಚ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲೋ ಸರ ಅಂಗಡಿಗಳಲ್ಲಿ ರಮ್ಮು ಬಿರಿಯಾನಿ ಕೊಟ್ಟರು ಹಂಚ್ಕೊಂಡ್ಬಿಟ್ಟಿದ್ದೀವಿ, ನಮ್ಗೆ ಅದೇನೆ ಬರಲ್ಲ. ಅವರು ಜನನಾಯಕರಾಗಿ ನಾವು ಇವತ್ತು ಜನಕ್ಕೋಸ್ಕರ ಕೆಲಸ ಮಾಡೋಣ, ಜನಪ್ರತಿನಿಧಿಗಳೇ ನೀವು ಜನಸೇವಕರು ಅಂತ ತಿಳಿಸಿ ಹೇಳೋಣ. ಆಗ ಯಾಕೆ ಸಮಾಜ ಬದಲಾವಣೆ ಆಗಲ್ಲ ನೋಡೋಣ, ಯಾಕೆ ಬದಲಾವಣೆ ಆಗಲ್ಲ ಅವಾಗ ನೋಡೋಣ. ನೀವು ಜನನಾಯಕರಲ್ಲ ಅಂತ ಯಾವ ಪತ್ರಕರ್ತ ನಿರ್ಬಿಡಿಯಿಂದ ಒಬ್ಬ ಶಾಸಕರಿಗೂ ಸಚಿವರಿಗೂ ಬರೆಯೋಕೆ ಶುರು ಮಾಡ್ತಿರೋ, ಆಗ ಸಮಾಜ ಎಚ್ಚೆತ್ಕೊಳ್ತಾರೆ. ಬಂಧುಗಳೇ, ಬರೆಯೋದಕ್ಕೆ ಕೂಡ ನಮ್ಮ ಪದ ಬಳಕೆಯಲ್ಲಿ ಯಾರನ್ನು ಬಿಂಬಿಸಿ ಏನು ಮಾಡೋದು ಬರೆಯೋದ್ರ ಅವಶ್ಯಕತೆ ಇಲ್ಲ. ಅದನ್ನು ಬೇಕಾದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೋ ಅಥವಾ ಒಬ್ಬ ರೈತ ಸಂಘದ ಅಧ್ಯಕ್ಷರಿಗೋ ಅಥವಾ ಕಾರ್ಮಿಕ ಸಂಘದ ಅಧ್ಯಕ್ಷರಿಗೋ ಚಾಲಕ ಸಂಘದ ಅಧ್ಯಕ್ಷರಿಗೋ ಬರೀರಿ ನೀವು, ಜನನಾಯಕ ಅಂತ ಬರೀರಿ ಆತನಿಗೆ. ಕೃಷಿಯಾಗಿ ಆತ ತನ್ನ ಕ್ಷೇತ್ರದ ಎಲ್ಲ ಜನರಿಗೆ ಸಹಕಾರ ಕೊಟ್ಟು ಇನ್ನೂ ಉತ್ಸಾಹವಾಗಿ ಕೆಲಸ ಮಾಡ್ತಾನೆ. ಶಾಸಕರಿಗೆ ಜನನಾಯಕ ಬರೆದಿದೆಯಾ ಅಂತ ನನಗೂ ಅರ್ಥ ಆಗಿಲ್ಲ. ಅರ್ಥ ಆಗದಿರೋದು ನಿಮ್ಗೆ ಹೇಳಿದೀನಿ, ಯಾವ ಶಾಸಕನು ಜನನಾಯಕ ಅಲ್ಲ. ಇವತ್ತು ಮಸ್ಕಿಯಲ್ಲಿರೋ ಶಾಸಕ ನನ್ನ ಬೈದು ಹೋದ್ರೂ ಪರವಾಗಿಲ್ಲ, ಆತ ಜನನಾಯಕ ಅಲ್ಲ, ಆತ ಜನಸೇವಕ.
ಜನರ ಸೇವಕ, ಜನಸೇವೆ ನಿಮ್ಮ ಸೇವೆ ಮಾಡ್ತೀವಿ ಓಟ್ ಹಾಕಿ ಅಂತ ಬರ್ತಾರೆ. ನಿಮ್ಮ ಸೇವೆ ಜನಸೇವಕ ಅಂತ ಇನ್ಮೇಲೆ ಬರೆಯೋದನ್ನು ರೂಢಿಸ್ಕೊಳ್ಳಿ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಅಂತಹ ಪತ್ರಕರ್ತರ ಬೆನ್ನೆಲುಬಾಗಿ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ನಮ್ಮ ಶಾಖಾ ಘಟಕಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ನಿಮಗೆ ಸಹಕಾರ ಕೊಡ್ತಾರೆ. ಅವರ ಬೆಂಬಲನೂ ಇನ್ಮೇಲಿಂದ ತಗೊಳ್ಳಿ. ನೀವು ಸುತ್ತಮುತ್ತ ನಮ್ಮ ತಾಲೂಕು ಘಟಕಗಳು ಇಲ್ಲ ಅಂದರೆ ಶಾಖದಲ್ಲಿ